ಬೇಸ್ ಅಂತ ಒಂದು ಟೆಸ್ಟ್ ಇರುತ್ತೆ ಇಟ್ ಓನ್ಲಿ ಒನ್ ಟೈಮ್ ಟೆಸ್ಟ್ ಆರು ದಿನ ಇದಕ್ಕೆ ಪ್ರೆಷರ್ ಇರುತ್ತೆ ಯಾವಾಗ ನಾವು ಡೈಲಿ ಅವರ ಮೇಲೆ ಪ್ರೆಷರ್ ಹಾಕ್ತೀವಿ ಅಂತ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಇದು ಮಾಡಿಲ್ಲ ಅಂದ್ರೆ ಇದು ಹೊರಗಡೆ ಬರುತ್ತೆ ಯಾಕಂದ್ರೆ ಇಂಥ ಸೆನ್ಸಿಟಿವ್ ಮ್ಯಾಟರ್ ಇದೆಲ್ಲ ನೀವು ಮುಚ್ಚಿಡಕ್ ಆಗೋದಿಲ್ಲ ನೀವು ಅಕಸ್ಮಾತ್ ಅವರು ಮುಚ್ಚಿಡಕ್ ಹೋಗಿ ಪ್ರಯತ್ನ ಮಾಡಿದ್ರೆ ಮ್ಯಾಟರ್ ಕೂಡ ವಾಟ್ ಎಸ್ಕಲೇಟೆಡ್ ಟು ಸಿಎಫ್ಎಸ್ಎಲ್ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಂದ್ರೆ ಸರ್ಕಾರಕ್ಕೆ ಇನ್ನೂ ಆಭಾಸ ಇದೆ ಅವಾಗ ಅವ್ರಿಗೆ ಕರೆಕ್ಟ್ ಆಗಿ ಅದರಿಂದ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಅವರು ಹೇಳದಂತ್ರ ಇನ್ನೂ ಡಿನೈಲ್ ಇಟ್ಬಿಟ್ಕೊಂಡು ಏನು ಪ್ರಿಯಾಂಕ ಖರ್ಗೆ ಹೇಳ್ತಾರಲ್ಲ ಇಂಥ ಘಟನೆ ನಡೆದಿಲ್ಲ ನಡೆದಿಲ್ಲ ಅಂತ ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಾಗ ಬಿ ಕೆ ಹರಿಪ್ರಸಾದ್ ಸಪೋಸ್ ಟು ಬಿ ವೆರಿ ವೆರಿ ಸೀನಿಯರ್ ಪರ್ಸನ್ ಅವ್ರು ಹೇಳ್ತಾರೆ ಪಾಕಿಸ್ತಾನ ಭಾರತ ಜನತಾ ಪಾರ್ಟಿಗೆ ವೈರಿಗಳಾಗಿರ್ಬೋದು ನಮಗೆ ವೈರಿಗಳೆಲ್ಲ ಕೆಲವು ಪಕ್ಕದ ದೇಶ ಅಂತ ಇಡೀ ದೇಶದವರು ವಿಶೇಷವಾಗಿ ಕೊಡಗುದಿಲ್ಲ ಅದಕ್ಕೆಲ್ಲ ಕೊಡುದಿಲ್ಲ ಎಷ್ಟು ಜನ ಇಲ್ಲಿಂದ ಕೊಡಗಿನವರು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿ ಪ್ರಾಣವನ್ನೇ ಕೊಟ್ಟಿದ್ದಾರೆ ನಾನೇ 1999 ಅಲ್ಲಿ ಜಿಲ್ಲಾ ಎಸ್ ಪಿ ಇರುವಾಗ 1700 ಶವಗಳನ್ನು ಅಂದಿನ ಗೃಹ ಸಚಿವರು ಎಲ್ ಕೆ ಅಡ್ವಾನಿ ಅವರು ಅವಾಗ ಸರ್ಕಾರ ಪಾಲಿಸಿ ಮಾಡಿದ್ರು ದಟ್ ಎಲ್ಲಾ ಸೋಲ್ಜರ್ಸ್ ಬಾಡಿ ಎಲ್ಲ ವಾಪಸ್ ತಮ್ಮ ಊರಿಗೆ ಹೋಗ್ಬೇಕು ಸೊ ದಟ್ ಎಲ್ಲರೂ ಗೊತ್ತಾಗ್ಲಿ ಬಲಿದಾನ ಏನಿದೆ ಅಂತ ಅಂತವರೆಲ್ಲ ಬರೀ ನಿಮ್ ಪಕ್ಕದ ದೇಶ ಅಂತ ಹೇಳ್ತಿದ್ರೆ ಎಷ್ಟು ನೀವು ಇನ್ಸೆನ್ಸಿಟಿವ್ ಆಗಿ ಹೋಗ್ಬಿಟ್ಟಿದ್ದೀರಾ ನೀವು ಇಷ್ಟು ದಿನ ಎಷ್ಟು ಯುದ್ಧಗಳನ್ನ ಪಾಕಿಸ್ತಾನ ವಿರುದ್ಧ ಮಾಡಿದ್ರೆ ನಾವು ನಮಗೆ ಕಾಂಗ್ರೆಸ್ಗೆ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇರ್ಬೋದು ನಿಮಗೆ ಹ್ಯಾವಿಂಗ್ ಡಿಫ್ರೆನ್ಸಸ್ ಬಟ್ ದೇಶ ಅಂತ ಬರುವಾಗ ಅವಾಗ ಅದರ ಅಟ್ಲೀಸ್ಟ್ ಅವ್ರ ಜೊತೆ ಇರಬೇಕಾಗಿರೋದು ಬಹಳ ಮುಖ್ಯವಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ನಾನೊಂದು ಲೆಬಾರೇಟರಿಯಿಂದ ಟೆಸ್ಟ್ ಮಾಡ್ಕೊಂಡು ಬಂದೆ ಅಲ್ಲೆಲ್ಲ ಅದು ಆಗಲೇ ಇಲ್ಲ ಈ ರೀತಿ ಸುಳ್ಳು ಹೇಳಿ ಹೀಗೆ ಅಟ್ರಾಕ್ಟ್ಸ್ ದಿ ಪ್ರೊವಿಷನ್ಸ್ ಆಫ್ ದಿ ಪ್ರಿವಿಲೇಜಸ್ ಕಮಿಟಿ ಒಬ್ಬ ಸರ್ಕಾರ ಪ್ರತಿನಿಧಿಯಾಗಿ ಮತ್ತೆ ಸಂವಿಧಾನವನ್ನು ಎತ್ತಿ ಹಿಡಿಯುವಂತವರು ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸಿ ಅವರಿಗೆ ಒಂದು ತಪ್ಪು ಮಾಹಿತಿ ಕೊಡ್ತಾ ಇರೋದ್ರಲ್ಲಿ ಅವರು ಏನು ಎಸಗಿದಾರಲ್ಲ ಈ ಶುಡ್ ಬಿ ಡ್ರಾಪ್ ಫ್ರಮ್ ದ ಮಿನಿಸ್ಟ್ರಿ ಅಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಅವ್ರ ಸರ್ಕಾರದಲ್ಲಿ ಮುಜುಗರಕ್ಕೆ ತಂದಿಟ್ಟಿದ್ದಾರೆ ಯಾಕಂದ್ರೆ ಪರಮೇಶ್ವರ್ ಅವ್ರಿಗೆ ಒಂದು ಡಮ್ಮಿ ಮಿನಿಸ್ಟರ್ ಮಾಡಿಬಿಟ್ಟಿದ್ದಾರೆ ಎಲ್ಲ ವಿಷಯಗಳು ಇವರೇ ಇದಾವು ತರುತ್ತಿದ್ದಾರೆ ತದನಂತರ ಮೇ ಈ ಇನ್ವೆಸ್ಟಿಗೇಷನ್ ಮುಂದೆ ವರ್ಷ ಮುಂದೆ ಹೋಗೋದ್ರೆ